ನಸುಕಿನಲ್ಲಿ ಮುಸಕ ಹಾಕಿ ಮಾಡ್ತಾರ ಚೋರ, ನಸುಕಿನಲ್ಲಿ ಮುಸಕ ಹಾಕಿ ಮಾಡ್ತಾರ ಚೋರ. ಕಾಲ
ಕೊಟ್ಟಾರ ಮೂಗ? ಯಾರು ಕೊಟ್ಟಾರಿಪ್ಪ ಮೂಗ? ಮೂಗ ಕೊಟ್ಟಿದೆ ಗುರ್ತಿಲ್ಲ ನಿಮ್ಗೆ, ಯಾರು ಕೊಟ್ಟಾರ ಅನ್ನೋದು? ನನಗೆ ಮೂಗ ಕೊಟ್ಟಿದ್ ಗುರ್ತಿಲ್ಲ. ನಿನಗ ಹಾಡದಿರಿ ಮೂಗ ಕೊಟ್ಟಿದ್ದು ಗುರ್ತಿಲ್ಲ ಅಂದ್ರೆ ಏನ್ ಹೇಳ್ತಾರಿ? ಮೂಗ ಪತ್ತಾರ ಕೊಟ್ಟಿಲ್ಲ ಏನ್ರಿ? ನೀ ಯಾರತ್ತಿದಿ? ಮೂಗ ಕೊಟ್ಟಿದ್ದೀವ್ನಿಗ್ ಗುರ್ತದತ್ರಿ. ಯಾರು ಕೊಟ್ಟಾರ ಮೂಗ? ಪತ್ತಾರ ಕೊಟ್ಟಿಲ್ರಿ ಮೂಗ. ಏ ಹುಚ್ಚು ಸುಳಿ ಮಗನ, ಮೂಗ ಪತ್ತಾರ ಕೊಟ್ಟಿಲ್ಲ. ಹೌದು ಹೌದು, ಹೆಣ್ಮಕ್ಳದೊಂದು ಪದ್ಧತಿ ಅದೇವ ನಿಮ್ದು. ಏನದ್ರಿಪ್ಪ ಹೆಣ್ಮಕ್ಳ ಪದ್ಧತಿ? ಏನ್ ಪದ್ಧತಿ ಅದತ್ತ ಕೇಳಿದ್ರ? ಏನ್ ಪದ್ಧತಿ ಅದ್ರಿ? ಈ ತಳೆವಾಡ ಗ್ರಾಮಕ್ಕೆ ಸ್ವಸ್ಥರಾಗಿ ನಡಿಲಾಕ ಬಂದು ಬಂದು ತವ್ರ ಮನೆಗೆ ಅತ್ ಹೋಗ್ತಾರ. ಹೋಗ್ತಾರಿ ತವ್ರ ಮನೆಗೆ, ಹಬ್ಬ ಹುಣ್ಣಿವಿ ಬಂದಾಗ ಹೋಗ್ತಾರ. ಹೋಗ್ತಾರ? ಹೌದ್ ಹೌದ್. ತವ್ರ ಮನೆಗೆ ಹೋದ್ರ ಅಂದ್ರ ಹೆಣ್ಣು ಮಕ್ಕಳ ಮ್ಯಾಲ ತಾಯಿ ತಂದಿದ ಪ್ರೀತಿ ಇರ್ತದ. ಪ್ರೀತಿ ಇರ್ತದ, ಹೆಣ್ ಮಕ್ಕಳಿನ ಮುಂದೆ ಬರ್ತಾರ ಅನ್ನೋದ್ರಾಗ ಅವರು ಪ್ರೀತಿ ಇಟ್ಟುಕೊಂಡ. ನನ್ನ ಮಗಳ ಬಂದಳ ಅಂದ್ರೆ ಬೆಳ್ಳಿ ಬಂಗಾರ ಬೇಡ್ತಾಳ ತಿಳ್ಕೊಂಡು ಹೆಣ್ಣು ಮಕ್ಕಳಿಗೆ ತಾಯಿ ತಂದಿದ ಹಂಬಲ ಇರುತ್ತದ. ಹೌದ್ ಹೌದು. ಅವಾಗ ಈ ಹೆಣ್ಣು ಮಗಳ ತವ್ರ ಮನೆಗೆ ಹೋದಲು ಹೋದಲು ಪತ್ತಾರ ಬಲಿ ಹೋಗಿ ಹೋಗಿ ಚಂದಂದ ನತ್ ಮಾಡಿ ಹೆಣ್ಣು ಮಕ್ಕಳಿಗೆ ಕೊಟ್ರು. ಕೊಟ್ರು ಆ ನತ್ ಇಟ್ಕೊಂಡು ತಳೆವಾಡ ಗ್ರಾಮಕ್ಕೆ ಎಂಟು ಅಂದಾಗ ಹಳ್ಳಿ ಬಂದಳಪ್ಪ ಬಂದಳು. ಹೌದ್ ಹೌದು. ಮಗ್ಗಲಿಕ್ಕಿನ ಮನೆ ಸಂಘವಾಕ ಕೇಳದಳ್ರಿ ಹೆಣ್ಣು ಮಗಳಿಗೆ. ಯಾನತ್ರಿಪ್ಪ? ಐತಂಗಿ ನಿಂಗಮ್ಮ. ನಿಂಗಮ್ಮ ನತ್ ಎಲ್ಲಿ ಮಾಡಿಸಿದೆ? ಎಲ್ಲಿ ಮಾಡಿಸಿದೆ? ಎಟ್ ಚಂದ ಕಾಣ್ತದ ಮೂಗಿಗೆ, ಎಟ್ ಚಂದ ಕಾಣ್ತದ ನತ್ತ ಎಲ್ಲಿ ಮಾಡಿಸಿ ಅಂತ ಕೇಳಿದಳು. ಅವಾಗ ಏನ್ ಹೇಳಿದ್ರಿಪ್ಪ? ಅವಾಗ ಹೆಣ್ಮಗಳು ಯಾನ್ ಹೇಳ್ಬೇಕ್ರಿ? ಏನ್ ಹೇಳಿದ್ರಿಪ್ಪ? ಯವ್ವ ಈ ತಳೆವಾಡ ಗ್ರಾಮಕ್ಕ ಗ್ರಾಮಕ್ಕ ನಡಿಲಾಕ ಬಂದ 12 ವರ್ಷ ಆಯ್ತ. ಹತ್ ಹನ್ನೆರಡು ವರ್ಷ ಆಯ್ತ ಯವ್ವ. ಇದ್ರ ಬಿಕ್ಕೊಂದು ಬೀಳಿ ಇದ್ರ ಕೈ ಮೇಲೆ ಅಂತ ಬಕ್ಬರ್ ಬಕ್ಬರ್ಲೆ ಬಿದ್ದು ನನಗ ಬಂಗಾರ ಮಾಡಿಸ್ಯದ. ಇದು ಮಾಡಿಸಿಲ್ಲ ಮಾಡಿಸಿಲ್ಲ. ನಾನು ಹಬ್ಬಕ್ಕ ತವ್ರ ಮನೆಗೆ ಹೋಗಿದ್ದ. ಹೌದೌದು. ನಮ್ಮ ಅಪ್ಪ ಮಹಾರಾಷ್ಟ್ರ ಬಿಟ್ಟು ಕರ್ನಾಟಕ ಹೋಗಿ ಜಮಖಂಡಿ ಪತ್ತಾರ ಬಲಿ ಮಾಡಿಸ್ಕೊಟ್ಟನ. ತಂಗಿ ಚಂದದ ಹಣ್ಣು ಹತ್ತತ್ತು ಕೇಳ್ತಾಳ. ಬಹಳ ಚಂದ ಕಾಣ್ತದವ ಯವ್ವ. ನಿಮಗೊಂದು ಮಾತು ಹೇಳುದದ. ಏನ್ರಿಪ್ಪ ಅದು? ಭಗವಂತ ಇದಕ್ಕೆ ಮೂಗ ಕೊಟ್ಟಾನ. ಮೂಗ ಕೊಟ್ಟಾನ್ರಿ. ಪೃಥ್ವಿ ಆಪ್ ತೇಜಿ ವಾಯು ಆಕಾಶ ಪಂಚಮಹಾಭೂತದ ಶರೀರ ಪರಮಾತ್ಮ ಇದಕ್ಕೆ ಕೊಟ್ಟಾನ. ಕೊಟ್ಟಾನ, ಕೊಟ್ಟ ಮೂಗ ಇಟ್ಟಾನಂತ ಹೇಳಿ. ಹೌದು. ನಿಮ್ಮ ತಂದೆ ತಂದಿರ್ತಕ್ಕಂತ ಜಮಖಂಡಿ ಪತ್ತಾರ ನತ್ತ ಮೂಗಿಗೆ ಇಟ್ಕೊಳಕ್ ಬಂದದೇವ. ಬಂದದೇವ. ಜೇರ್ ಕರ್ತ ಪರಮಾತ್ಮ ಮೂಗೇ ಕೊಡ್ಲಿಕ್ಕೆ ನತ್ತ ತಗೊಂಡು ನೆತ್ತಾಗ ಇಟ್ಕೊತದೆ. ಹಂಗ್ರಿ, ಮೂಗಿಗೆ ನತ್ತೇ ಬೇಕು. ನಿಮಗೊಂದು ನಂದು ವಿನಂತಿ ಅದ. ಏನ್ರಿಪ್ಪ? ತಳೆವಾಡ ಗ್ರಾಮದೊಳಗೆ ಮೂಗು ಕೊಟ್ಟಿರ್ತಕ್ಕಂತ ಗುರುನಾಥ ಶಾವಳ ಸಿದ್ಧನ ನೆನೆಸಿರ ಹೊರತಾಗಿ ಮೂಗುಬಟ್ಟು ಮಾಡಿಕೊಟ್ಟಿರ್ತಕ್ಕಂತ ಪತ್ತಾರ ನೆನೆಸಿಬಾರ ತಿಳ್ಕೊಂಡ ಸೊನಾಳ ಹನುಮಂತ ಗೌಡ ಶಿಶುಮಗನೊಂದು ವಿನಂತಿ ಇದೆ ನಿಮ್ಗೆ. ಎಲ್ಲರಿಗೆ ಈ ಮಾತನ್ನು ಬರ್ಬೇಕು. ಹೌದು ಹೌದು ಹೌದು. ಯಾರು ಕೊಟ್ಟಾರ ಮೂಗ? ದೇವ್ರು ಕೊಟ್ಟಾನ್ರಿ ಶಾವಳ ಸಿದ್ಧ. ಮೂಗ ಕೊಟ್ಟಣ ಬಿದ್ದರ ತಂಗಿ ಆಗೋದು ತಾರಾ.
ಬಾಳ ಕವಲಿ ಕಲುಂಗಾರ ಚಪ್ಪೈ ನಡಿ ತಂಗಿ ತಲ್ಲಾಸಿ ನಡಿ ಬಾಳ ಕವಲಿ ಕಲುಂಗಾರ ಬಂಡ ಗಂಡನ ಏತ ಏ ಬಂಡ ಗಂಡನ ಏಟ ತಾಳವ ಭಾರ ತಾಳವ ಭಾರ ಗಂಡುಳ್ಳ ಬಾಲಿಯಾಗಿ ಉಳಸವ ಹೆಸರ ಹೆಸರ ಸೀತಾ ಸಾವಿತ್ರಿ ಅಂಗ ಶಿವ ಇಟ್ಟ ನೆದರ ನೆದರ ಹೌದು ಹೆಣ್ಣು ಮಕ್ಕಳ ಕೊಳ್ಳಾಗ ತಾಳಿ ಕಟ್ತಾರ ಕಟ್ತಾರಪ್ಪ ತಾಳಿ ಹೆಣ್ಣು ಮಕ್ಕಳಿಗೆ ಎದಕ್ಕೆ ಕಟ್ತಾರ ತಾಳಿ ಎದಕ್ಕೆ ಕಟ್ತಾರಪ್ಪ ತಾಳಿ ಗಂಡ ಕಾಡ್ಲಿ ನಾದಿನ ಕಾಡ್ಲಿ ನೆಗಾಣಿ ಕಾಡ್ಲಿ ಕಾಡ್ಲಿ ಅತ್ತಿ ಕಾಡ್ಲಿ ಕಾಡ್ಲಿ ಎಟ್ಟೇ ಕಾಡಿದ್ರು ಕುತ್ತಿಗೆ ಬರಲ್ತರ ತಾಳು ಮನಿತಂದ ಮರ್ಯಾದೆ ಹೊತ್ತಲ ಹೊರಗೆ ತರಬೇಡ ಅಂತೇಳಿ ಹೆಣ್ಣು ಮಕ್ಕಳಿಗೆ ವಾ ನಿಮಗೆ ಕೊಳ್ಳಿಗೆ ತಾಳಿ ಕಟ್ಟ್ಯಾರ ತಾಳ ನಮ್ಮವ್ವ ಅಂತ ಹೇಳಿ ತಾಳಿ ಕಟ್ಟ್ಯಾರಿಪ್ಪ ತಾಳ ಅಂತೇಳಿ ಕೊಳ್ಳಿಗೆ ತಾಳಿ ಕಟ್ಟ್ಯಾರ ಹೌದು ತಳೆವಾಡ ಗ್ರಾಮಕ್ಕ ಸೊಸಿಯಾಗಿ ನಡಿಲಾಕ ಬಂದಾಳ ಬಂದಾಳ ಒಂದು ತಪ್ಪ ಹೆಣ್ಣು ಮಗಳ ಮಾಡಿಲ್ಲ ಒಟ್ಟ ತಪ್ಪ ಮಾಡಿಲ್ಲ ನಡಿಲಕತ್ತ ಬಂದಿಂದ ಒಟ್ಟ ಹೆಣ್ಣು ಮಗಳ ತಪ್ಪು ಮಾಡಿಲ್ಲ ಬಂಡ ಗಂಡ ಗಂಡ ಹೆಂಡತಿ ತಪ್ಪು ಮಾಡ್ಲಿ ಹೌದೌದು ತಪ್ಪು ಮಾಡ್ಲಾರ್ದೆ ಇರ್ಲಿ ಇರ್ಲಿ ಆಕೆಗೆ ತಪ್ಪ ಹಚ್ಚಿ ಹೊಡಿತಾನವ ಬಂಡ ಗಂಡ ಬಂಡ ಗಂಡ ಒಳ್ಳೆ ಗಂಡವ ಅಲ್ಲ ಹೌದೌದು ಆ ಹೆಣ್ಣು ಮಗಳ ತವರು ಮನೆಯಾಗಿದ್ದಾಗ ಒಂದು ತಪ್ಪು ಮಾಡಿಲ್ಲ ತಳೆವಾಡ ಗ್ರಾಮಕ್ಕೆ ಸೊಸಿಯಾಗಿ ನಡಿಲಾಕ ಬಂದು ಒಂದು ತಪ್ಪು ಮಾಡಿಲ್ಲ ಹೌದೌದು ಹೆಣ್ಣು ಮಗಳಿಗೆ ದಿನನಿತ್ಯ ತಪ್ಪ ಹಚ್ಚಿ ಹೊಡಿಲಕತ್ತ ಹೌದು ಆರು ತಿಂಗಳದಾಗ ಸ್ವರಿಗೆ ಸಣ್ಣ ಆದಳು ಹೆಣ್ಣು ಮಗಳು ಊದಿನ ಕಡ್ಡಿ ಆದಳ್ರಿಪ್ಪ ಸ್ವಸಿ ಊದಿನ ಕಡ್ಡಿ ಹಂಗಾದಳು ಹೌದೌದು ಮರ ದಿವಸ ಮಗ್ಗಲಿಕ್ಕಿನ ಮನೆಯಕ್ಕೆ ಕೇಳ್ತಾಳ ಯಾನತ್ ಕೇಳ್ತಾಳ್ರಿಪ್ಪ ಏ ತಂಗಿ ನಿಂಬೆವ ನಿಂಬೆವ ನಾನು ಆರು ತಿಂಗಳಾಯ್ತು ನೋಡ್ಲಾತಿದ ಹೌದೌದು ಯಾಕೆ ನಿನ್ನ ಗಂಡ ಜಗಳ ತೆಗೆದಿದ್ದ ಎದ್ರ ಸಲುವಾಗಿ ತೆಗೆದಿದ್ದ ಅಂತ ಕೇಳಿದ್ಳು ಏನ್ ಹೇಳಿದ್ರಿಪ್ಪ ಅವಾಗ ಹೆಣ್ಮಗ ಹೇಳ್ತಾಳ ಏನಂತ ಹೇಳ್ತಾಳ್ರಿ ಯಾಕಾ ನಾ ಒಂದು ತಪ್ಪು ಮಾಡಿಲ್ಲ ನಾ ಒಂದು ತಪ್ಪು ಮಾಡಿಲ್ಲ ಅಂದ್ರು ರಾತ್ರಿ ಕುಡಿದು ಬಂದ ನನ್ನ ಗಂಡ ದಿನ ತಪ್ಪು ಹಚ್ಚಿ ಹೊಡಿತಾನ ಹೌದೌದು ಮೈಯಾಗ ದಾವ್ ನೋಡ ಯಾಕಾ ಭಾರ್ಕೋಲು ಗುಣಿ ಹಂಗಿದೆ ತಮ್ಮೆದ್ದವ ತಿಳ್ಕೊಂಡು ಇನ್ನೊಬ್ಬರು ಮನೆಗೆ ಹೋಗಿ ಹೆಣ್ಮಗಳು ದುಬ್ಬ ತೋರಿಸ್ತಾಳ ಎಷ್ಟು ಕೆಂಪಗವ ಮೇಯನ್ ಢಾವ ನನ್ನ ಮೇಯಾಗ ಇಲ್ಲ ಆಕಿ ನೆರ್ಮನೆ ಕೇಳ್ತಾಳ್ರಿ ಹಂಗ ಎಟ್ಟ ತೋರಿಸ್ತಾಳ ಅವಾಗ ಅತ್ತಾಳ ಹೆಣ್ಮಗಳು ಏನಿತ್ತಾಳ್ರಿ ಅಕ್ಕಿನ ಗಂಡ ಗಂಡ ಇಟ್ಟು ಎಲ್ಲ ನನಗ ಹೊಡಿತಾನ ಹೌದು ಅವ್ರವ್ವ ಹಡಿ ಮುಂದ ಪುನೀ ನಮ್ಮೂರ ಕಡೆ ನನ್ನ ಕಡೆನೆ ಕಾಲ್ ಮಾಡಿ ಹಾಡದಾಳೇನ ಆತ ಮಗ್ಗಲಿಕ್ಕಿನ ಮನೆಗೆ ಹೋಗಿ ತೋರಿಸ್ತಾಳ ತೋರಿಸ್ತಾಳ ಹಂಗ ಅನ್ನೋದಿಲ್ರಿ ಅವ್ರು ಹೊಡಿಸ್ಕೊಂಡಿದ್ದು ಸಿಟ್ಟಿರ್ತದ ಮೇಯಾಗಿ ದಾವ ಇದ್ದಿರ್ತಾವು ಹಂಗ ಅನ್ನೋದಿಲ್ರಿ ಅವ್ರು ಹೆಂಗ ಆ ರಾಂಡಿ ನನ್ನ ಕಡೆನೆ ಕಾಲ್ ಮಾಡಿ ಹಾಡದಾಳೇನ ಬೈತಾರ್ರಿ ಅವ್ರು ರಂಡ ತಳ ಹತ್ತಳ್ರಿ ಹೊಡಕ್ಸೋ ಸಿಟ್ಟಿರ್ತದೆ ಇರ್ಲಿ ಪುಣ್ಯಾತ್ಮರ ಗಂಡ ಮಕ್ಕಳಿಗೆ ಒಂದು ವಿನಂತಿ ಅದ ನಿಮ್ಮ ಮನೆ ಒಳಗ ನಿಮ್ಮ ಹೆಣ್ಣು ಮಕ್ಕಳ ತಪ್ಪು ಮಾಡ್ಲಾರ್ದೇನೆ ಹೆಂಡ್ರಿಗೆ ಹೊಡೆದು ನಾವು ಮುಂದೆ ಕೂತು ನಮ್ಮ ಹಡದ ತಾಯಿ ತಂದಿಗೆ ಕೆಟ್ಟ ಬೇಗಳ ಬಯಸಬಾರ್ದು ತಿಳ್ಕೊಂಡು ತಮ್ಗೆಲ್ಲರಿಗೂ ಒಂದು ವಿನಂತಿ ಇಟ್ಕೊಂಡು ಹೇಳಿ ಹೇಳಿ ಈಗ ಕ್ಯಾಲಿ ಮುಗಿಸಿ ಮತ್ತೆ ಪಾಳೆ ಕೊಡೋದು ಲಾಸ್ಟ್ ಇನ್ನ ಗುರುನುಡಿನೇ ಅದ ಬಂಡ ಗಂಡನ ಹಿಂಗ ಹಣ ಮತ್ತ ಗೌರ ಕವ
ಕಳದಿ ಕಾಲುಂಗಾರ ಡಪ್ಪಕ್ಕಿ ನಡಿ ತಂಗಿದೆಲ್ಲ ಚಂಡಿ ಮಾಡ ಕಳದಿ ಕಾಲುಂಗಾರ.